ಇನ್ನು ಮತದಾನದ ಆಸೆಯನ್ನ ಹೊಂದಿದ್ದಂತಹ ವೃದ್ಧೆ ಕೊನೆಯುಸಿರೆಳೆದಿರುವಂತಹ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳ ತಾಲೂಕಿನ ಹಲಗೇರಿಯಲ್ಲಿ 95 ವರ್ಷದ ವೃದ್ಧೆ ನಿಧನಗೊಂಡಿದ್ದಾರೆ. 85 ವರ್ಷ ಮೇಲ್ಪಟ್ಟವರಿಗೆ ಮನೆಯಿಂದಲೇ ಮತದಾನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಚುನಾವಣಾ ಆಯೋಗ. ಅದರಂತೆ ಮನೆಯಿಂದಲೇ ವೋಟಿಂಗ್ಗೆ ವೃದ್ಧೆಯೊಬ್ಬರು ನೋಂದಾಯಿಸಿಕೊಂಡಿದ್ರು. ಬಹಳ ಹುಮ್ಮಸ್ಸಲ್ಲಿ ಇದ್ರು ಅವರು, ಈ ಸಲ ಎಲೆಕ್ಷನ್ ಅನ್ನ ಮತ ಹಾಕಬೇಕು ಅಂತ ಹೇಳಿ ಇಂದು ಚುನಾವಣಾ ಸಿಬ್ಬಂದಿ ಮತ ಪಡೆಯೋದಕ್ಕೆ ಅಂತ ಕೂಡ ಆಗಮಿಸಿದ್ರು. ಆದರೆ ಚುನಾವಣಾ ಸಿಬ್ಬಂದಿ ಬಂದಾಗಲೇ ವೆರಿ ಸ್ಯಾಡ್ಲಿ ಆ ವೃದ್ಧೆ ಕೊನೆಯುಸಿರೆಳೆದಿರೋದು ಗೊತ್ತಾಗ್ತಾ ಇದೆ. ಅವರ ಕೊನೆ ಆಸೆ ಪ್ರಾಬಬ್ಲಿ ಮತದಾನ ಮಾಡೋದಾಗಿತ್ತು, ಶ್ರೇಷ್ಠ ದಾನ, ಪ್ರಜಾಪ್ರಭುತ್ವದಲ್ಲೇ ಶ್ರೇಷ್ಠ ದಾನ ಮಾಡೋದಾಗಿತ್ತು. ಆದರೆ ಅದು ಈಡೇರಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಸದ್ಯಕ್ಕೆ ಕೊಪ್ಪಳದಲ್ಲಾಗಿದೆ. 95 ವರ್ಷದ ವೃದ್ಧೆಯ ಮತದಾನದ ಪ್ರೀತಿ ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಬಟ್ ಆಗಿಲ್ಲ ಅವ್ರಿಗೆ ಹಕ್ಕು ಚಲಾಯಿಸೋದಕ್ಕೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಹೀಗಾಗಿ ಚುನಾವಣಾ ಸಿಬ್ಬಂದಿಗಳು ಜೊತೆಗೆ ಕುಟುಂಬಸ್ಥರು ಕೂಡ ಬೇಸರಗೊಂಡ್ರು.